ಸ್ನೇಹಿತರೆ, ಬೆಳಗಿನ ಕಿರಣ ಟಿವಿಗೆ ತಮಗೆಲ್ಲ ಸ್ವಾಗತ, ಸುಸ್ವಾಗತ. ಗುತ್ತಿ ಬಸವಣ್ಣ ಕಾಲುವೆಗೆ ನೀರು ಹರಿಸುವಂತೆ ಒತ್ತಾಯಿಸಿ ನಡೆದ ಸರದಿ ಸತ್ಯಾಗ್ರಹವು 21ನೇ ದಿನವಾದರೂ ಯಾವುದೇ ಅಧಿಕಾರಿಗಳು ಕೇರ್ ಮಾಡ್ತಾ ಇಲ್ಲ. ಆದರೆ ಇಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿ ನಡೆಯುತ್ತಿರುವ ಗುತ್ತಿ ಬಸವಣ್ಣ ಏತ ನೀರಾವರಿ ಕಾಲುವೆಗೆ ನೀರು ಹರಿಸುವಂತೆ ಒತ್ತಾಯಿಸಿ ಸರ ಸತ್ಯಾಗ್ರಹಕ್ಕೆ ಮಾಜಿ ಕೇಂದ್ರ ಸಚಿವರು ಹಾಗೂ ಹಾಲಿ ಸಂಸದ ರಮೇಶ್ ಜಿಗಜಿಣಗಿ ಭೇಟಿ ನೀಡಿದರು. ಇಲ್ಲಿ ಭೇಟಿ ನೀಡಿ ನಂತರ ಮಾತನಾಡಿ, ಕೂಡಲೇ ಅಧಿಕಾರಿಗಳು ದುರಸ್ತಿ ಮಾಡಿ ಕಾಲುವೆಗೆ ನೀರು ಹರಿಸಬೇಕು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸರಿಯಾಗಿ ಕರ್ತವ್ಯ ನಿರ್ವಹಿಸಬೇಕು, ಇಲ್ಲದಿದ್ದರೆ ಅಂಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಅಧಿಕಾರಿಗಳಿಗೆ ಎಚ್ಚರಿಸಿದರು. ಆದರೆ ಏನೇ ಕೆಲಸ ಆದರೂ ಈ ಧರಣಿ ಸತ್ಯಾಗ್ರಹ ಬೇಕೇ ಬೇಕು ಅನ್ನೋದು ಎಲ್ಲರ ಮಾತಲ್ಲಿ ಅದು ನಿಜವಾಗಿ ಪರಿಣಮಿಸ್ತಾ ಇದೆ. 21 ದಿವಸವಾದರೂ ಇಲ್ಲಿ ಯಾವುದೇ ಅಧಿಕಾರಿಗಳು ಕೇರ್ ಮಾಡಿಲ್ಲ. ಆದರೆ ಇಂದು ಜನಪ್ರತಿನಿಧಿಗಳು ಆಗಮಿಸಿ ಇವರ ಅಹವಾಲನ್ನು ಸ್ವೀಕರಿಸಿ ಕೂಡಲೇ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ನೀರು ಹರಿಸುವಂತೆ ಒತ್ತಾಯಿಸುತ್ತೇನೆ ಮತ್ತು ಅವರ ಜೊತೆ ಸಮಾಲೋಚನೆ ನಡೆಸಿ ನಿಮ್ಮ ತೊಂದರೆಯನ್ನು ನಿವಾರಿಸುತ್ತೇನೆ ಎಂದು ಸಂಸದ ರಮೇಶ್ ಜಿಗಜಿಣಗಿ ಈ ಸತ್ಯಾಗ್ರಹ ನಿರತ ರೈತರಿಗೆ ತಿಳಿಸಿದರು. ಇಂತಹ ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ರಮೇಶ್ ಭೂಷ್ಣೂರ್, ಬಿಜೆಪಿ ಮುಖಂಡರ ಸಿಲವಂತ್ ಉಮರಾಣಿ ಮತ್ತಿತರ ನಾಯಕರು ಹಾಜರಿದ್ದರು. ಆದರೆ ಈ ಕೂಡಲೇ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಬುತ್ತಿ ಬಸವಣ್ಣ ಕಾಲುವೆಗೆ ನೀರು ಹರಿಸಬೇಕೆಂದೇಳಿ ಬೆಳಗಿನ ಕಿರಣ ಸಹಿತ ಸರ್ಕಾರವನ್ನು ಒತ್ತಾಯಿಸುತ್ತದೆ. ಹೊಸ ಹೊಸ ವಿಷಯಗಳಿಗೆ, ವಿನೂತನ ಸಂಗತಿಗಳಿಗೆ ಬೆಳಗಿನ ಕಿರಣ ಟಿವಿ ಸದಾ ನೋಡ್ತಾ ಇರಿ. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ನಿಮ್ಮನ್ನೆಲ್ಲ ರೈತರದು ಏನಪ್ಪ ಅಂತಂದ್ರೆ ಒಂದೇ ಒಂದು, ಆ ಒಬ್ಬ ಅಧಿಕಾರಿ ತಿರುಕ ನನ್ನ ಮಗ, ನಿಮ್ಮೆಲ್ಲರಿಗೆ ತೊಂದರೆ ಮಾಡಿದ್ರು ನಾನು ಇವತ್ತು ಆದ್ರೆ ಅದನ್ನ ನೋಡೋಣ, ಎಷ್ಟು ಸಾಧ್ಯತನೋ ಅದನ್ನ ಸರಿ ಮಾಡ್ತಕ್ಕಂತ ಕೆಲಸ ನಾವು ಇಬ್ರೂ ಕೂಡಿ ಅದನ್ನ ಮಾಡ್ತಕ್ಕಂತ ಗೊತ್ತದ, ಅದನ್ನ ಮಾಡ್ತಕ್ಕಂತ ಕೆಲಸ ನಾವು ಇಬ್ರು ಕೂಡಿ ಮಾಡ್ತೇವೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಬಹಳ ಬೇಗ ಎಷ್ಟು ಸಾಧ್ಯ ಆಗ್ತದೆ ನೋಡೋಣ. ಅವರು ಅಧಿಕಾರಿಗಳು ಹೇಳ್ಯಾರ 15 ದಿವಸ ಅಂತ ಹೇಳಿ, ಇಲ್ಲಿ ಹಳ್ಳಕ್ಕೆ ನೀರು ಹರಿಸ್ತೀನಿ ಅಂತ ಹೇಳ್ಯಾರ. ನಾನು ಇನ್ನೂ ಒಂದು ಸ್ವಲ್ಪ ಒತ್ತಾಯ ಮಾಡಿ ಅವರಿಗೆ ಹೇಳಿದೆ, ಎಷ್ಟು ಸಾಧ್ಯದ ಆ ಮೋಟರ್ ರೆಡಿ ಆದ ತಕ್ಷಣ ಇಲ್ಲಿ ಹಳ್ಳ ತನಕನೂ ನೀರು ತಂದು ಹಳ್ಳಕ್ಕೆ ನೀರು ಕೂಡಿಸ್ತಕ್ಕಂಥ ಜವಾಬ್ದಾರಿ ನಾವಿಬ್ರು ತಗೋತೇವಲ್ಲ, ಎಷ್ಟೇ ತ್ರಾಸ ಬಂದರು ಅದನ್ನ ಬಿಡಲ್ಲ. ಯಾಕಂದ್ರೆ ಜಿಲ್ಲಾ ತುಂಬಾ ಜನ ನಮ್ಗೆ ಓಟ್ ಹಾಕಿರ್ತಾವ್ರ ಮಾತು ಮ್ಯಾಲಿನವ್ರು ಆದ್ರೆ ನಮ್ಮನ್ನು ಬೈದ್ರು ಬೈಯಲ್ಲ, ನಿಮ್ಮ ಸಲಹೆಗೆ ನಾವು ಬಯಸ್ಕೊತೇವೆ. ಆದ್ರೆ ನೀರು ಹರಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾದಂಥ ಪ್ರಯತ್ನ ಅಧಿಕಾರಿಗಳ ಜೊತೆ ಸೇರಿ ನಾವಿಬ್ರು ಕೂಡ ಅದನ್ನು ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ನಿಮಗೆ ಆ ಮಾತನ್ನ ಕೊಡ್ಲಕ್ಕೆ ಹೇಳಿ, ಅದ್ರ ಜೊತೆಗೆ ಅಣ್ಣವರು ಇಲ್ರಿ ನೀವು 10 ರೀತಿಗೆ ಕುಡುಗಿದೆ ನೀರು ಇಲ್ಲ ಬರ್ತೀರಿ ಅಂತ ಹೇಳ ಸತ್ಯವಾಗಿ ಹೇಳ್ತೀನಿ, ಆ ಕೆಲಸ ಇನ್ನ ಆಗಿಲ್ಲ, ಅದು ಆಗಿಲ್ಲ. ಯಾಕಂದ್ರೆ ಬರೀ ನಾಕ್ತಾಣಿಕೇರಿ ಒಂದು ಈಗ ಇನ್ನ ತುಂಬಿಸ್ಬೇಕು ಅಂತೇಳಿ ಹೊಡೆದಾಟ ಪೊಲೀಸರು ಅದು ಇದು ಮಾಡಿ ನಾವು ಎತ್ತರಕ್ಕೆ ಬರಬೇಕು ಅಂತಿಲ್ಲ, ಬರೀ ನಾಕ್ತಾಣಿಕೇರಿ ಒಂದು ತುಂಬಿಸಿದ್ರೆ ಪಾಪ ಆ ಜನರಿಗೆ ಅನುಕೂಲ ಆಗ್ತದ ಅಂತೇಳಿ ಪೊಲೀಸರನ್ನು ಎತ್ತಿ ಕಟ್ಟಿ ಕೆನಾಲ ಯಾರ್ಯಾರಿಗೂ ಹಚ್ಚಿ ಅದನ್ನು ಕೆನಾಲ ಸರ್ಕಾರದಲ್ಲಿ ರೊಕ್ಕಿಲ್ಲ, ರೈತರೇ ಅದನ್ನು ಕೆನಾಲ್ ಮಾಡಿ ಏನೇನೋ ಮಾಡ್ಕೊಂಡವು ಪಾಪ. ಆದ್ರೆ 10 ರೀತಿ ಹಳ್ಳಕ್ಕೆ ನೀರು ಬರ್ತಂದ್ರೆ ಇನ್ನೊಂದು ದಿನ ಹೆಚ್ಚಿಗೆ ಬಿಡಿಸಿ ನಿಮ್ಮ ಹಳ್ಳಕ್ಕೆ ಬರಂಗ್ ಮಾಡ್ತಾನ, ನನಗೆ ಪಾಪ ಹತ್ತದ, ನನಗೆ ಪಾಪ ಹತ್ತದಿಲ್ಲ, ಪುಣ್ಯದ ಕೆಲಸ ಇದು. ಅದ್ರ ನೋಡ್ರಿ ಇದು ಮಳೆ ಆಗಿದ್ರೆ ಇದು ಯಾರಿಗೂ ನೆನಪಿರ್ತಿರ್ಲಿಲ್ಲ, ಯಾರಿಗೂ ಇಷ್ಟು ತೊಂದರೆ ನಿಮಗೂ ಆಗ್ತಿರ್ಲಿಲ್ಲ, ನಮಗೂ ಇಲ್ಲಿ ಬರೋ ಅವಶ್ಯಕತೆನೂ ಇರಲಿಲ್ಲ. ಮಳೆನೇ ಇಲ್ಲ ದೇವ್ರ, ಮಳೆನೇ ಹುಡ್ಕೊಂಡು ಹೋದಂಗೆ ಮಾಡ್ಯಾದ. ನಾವು ನೋಡ್ರಿ ಎಲ್ಲಾ ಕಡೆ ನದಿ ಬಂದು ಇದು ಮಾಡಿ ಜನರಿಗೆ ತೊಂದರೆ ಆಗ್ತದ, ಇಲ್ಲಿ ಮಳೆ ಇಲ್ಲದಕ್ಕೆ ಇಷ್ಟೊಂದು ತೊಂದರೆ ನಡೆದದ. ಆದ್ರೆ ಇಲ್ಲಿ ಎಲ್ಲ ದೇವ್ರ ಇಚ್ಛಾ ಹೆಂಗ ಇರ್ತದ ಹಂಗ ಆಗ್ತದ. ಆದ್ರೆ ನಮ್ ಕರ್ತವ್ಯ ಏನದಪ್ಪ, ಎಲ್ಲರದು ಎಷ್ಟು ರೈತರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಸಾಧ್ಯ ಅದೋ ಅಷ್ಟು ಅನುಕೂಲತೆಗಳನ್ನ ಮಾಡ್ತಕ್ಕಂಥ ಪ್ರಯತ್ನ ಭಗವಂತನ ಸ್ಮರಿಸಿ ನಾವು ಪ್ರಯತ್ನ ಮಾಡ್ತೇವೆ ಅಂತ.